ಅಬ್ಬ ಕ್ಲೈಮೇಟ್ ಏನು ಸಖತ್ತಾಗೈತೆ ಗುರು, ಫುಲ್ಲು ಎಕ್ಸ್ಟ್ರಾಡಿನರಿ. ಅಂದರೆ ಈ ಗಾಡಿನೆಲ್ಲ ಈ ಕ್ಲೈಮೇಟಲ್ಲಿ ಓಡ್ಸೋಕ್ಕೆ ಏನು ಇರ್ತದೆ ಗೊತ್ತಾ, ಸಖತ್ತಾಗಿರ್ತದೆ. ಏನಾಗೈತಪ್ಪ ಇಲ್ಲಿ, ಓಹೋ ಹೋ 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 ಗುರು, ಯಾರಿದು ಓಮ್ನ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತು. ಕಣ್ ಯಾರಿಗೇನಾಗಿಲ್ಲ ಅಂದರೆ ಓಕೆ. ಅಪ್ಪ ಚಿಂದಿ, ಏನು ಗುರು ಹಿಂಗೆ ಕೊಡ್ತಾವನ ಗಾಡಿ. ಹೋಗ್ಬಿಡೈತು ಎಲ್ಲ ಊಸ್ಟು, ಬ್ಲಡ್ ಏನೋ ಬಂದಂಗೆ ಐತೆ. ಹಾ ಹಾ ಹಾ, ಇದು ಮೊದಲೇ ಸಕ್ಕತ್ ಡೇಂಜರ್ ಗಾಡಿ ಇದು. ಬ್ರೆಡ್ಡೆಲ್ಲ ಆಗ್ಬಿಟೈತೆ ಅಣ್ಣ. ಆಗೈತೆ ಗುರು, ಹಾಂ ಸಕ್ಕತ್ತು. ಅಲ್ಲಿ ನೋಡ ಹಿಂಗ್ ಹೊಡೆದಿರೋದಕ್ಕೆ ಫುಲ್ ಹೊಟ್ಟೆ ಹೋಗೈತೆ. ಇಂಜಿನ್ ಇಲ್ವಲ್ಲ ಇದು ಮಧ್ಯದಲ್ಲಿ ಬರೋದು ಇಂಜಿನ್. ಇನ್ನೊಂದು ಈಕೋ ಅಲ್ಲ ಅವ್ರ ಪೇಷಂಟ್ ಯಾರಣ್ಣ ಚಿಂದಿ ಗುರು. ನೋಡು ಏನೇನಾಗೈತೆ ಅಪ್ಪ, ಹೆಂಗೆ ಹೊಡೆದವನು ಯಾವುದಕ್ಕೆ ಹೊಡೆದವನು ಗೊತ್ತಿಲ್ಲ. ಕಂಟ್ರೋಲ್ ತಪ್ಪೇ ಹೊಡೆದಿರೋದು ಇದು. ಕೀ ಗಾಡಿಗೂ ಹೊಡೆದೈತೆ ಗುರು, i20 ಚಿಂದಿ. ಓಹೋಹೋ ಯಾರು ಗುರು ಇದು, i20 ಓಕೆ. ಏ ಕರ್ಕೊಂಡ್ ಬಂದ ಬಿಡ ನಿಮಗೆ ಸುಮ್ಮನೆ ನೋಡ್ಕೊಂಬ ಗಾಡಿದು. ಹಾಸ್ಪಿಟ್ಲಿಗೆ ಸೇರಿಸ್ತಂಗ, ಹಾಸ್ಪಿಟ್ಲಿಗೆ ಹೋದ್ರ ಎಲ್ಲ ಹೆಂಗಣ ಆಯ್ತು ಇದು. ಆ ಕಡೆಯಿಂದ ಬಂದು ಹೊಡೆದಿರೋದು ಯಾರಿಗೇನಾಗಿಲ್ಲ ಅಲ್ಲ ಅಣ್ಣ, ಮೊದಲೇ ಗಾಡಿ ಸೇಫ್ಟಿ ಇಲ್ಲ ಅಣ್ಣ. ಅದು ಸೇಫ್ಟಿನೇ ಇಲ್ವಲ್ಲ, ಮುಂದೆ ಬಂಪರ್ ಇಲ್ಲ ಅದಕ್ಕೆ ಅಣ್ಣ. ಬಂಪರ್ ಮನೆ ಹಾಳಾಗೋಗ ಗಾಡಿನೇ ವೇಸ್ಟ್ ಅಣ್ಣ. ಅದು ಎಣ್ಣೆ ಹೊಡೆದಿದ್ರಾ ಫುಲ್ಲು ಹಂಗಾರೆ ಡಂಕನ್ ಡ್ರೈವ್. ಅದ್ರಲ್ಲೆಲ್ಲ ಮಾಂಸ ಹಂಗಂಗೆ ಐತೆ, ರಕ್ತ ಬಂದಿದೆ. ಇಲ್ಲ ಅಣ್ಣ ಇದು ಡೇಂಜರ್, ಬ್ಲೈಂಡ್ ಕರ್ವ್ ಇದು. ಇದು ಮರ ಕಟ್ ಮಾಡ್ಬೇಕು ಇಲ್ಲ ಯಾರನ್ನಾದ್ರೂ ನಿಲ್ಸ. ಹಾ
ಇವಾಗ ಇವ್ರೇನೋ ಮಾಡ್ಕೊಳಲ್ಲ ಅನಿಸ್ತದೆ, ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ. ಆಮೇಲೆ ಇವ್ರಿಗೆ ಆಗ್ತೀವಿ ಹೆಚ್ಚು ಕಡಿಮೆ ಯಾರು ಯಾರಿಗಾರು ಜೀವಾಪಾಯ ಆಗಲಿ ಇವ್ರ ಮೇಲೆ ಕೇಸ್ ಹೊಸ್ತಾಗೋದು ಅಲ್ವಾ, ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಹೌದು, ಅಟ್ಲೀಸ್ಟ್ ಇಲ್ಲಿ ಯಾರನ್ನಾದ್ರೂ ಒಬ್ರು ನಿಲ್ಲಿಸ್ಬೇಕು. ಅಲ್ಲ ಆಲ್ರೆಡಿ ಬ್ಲಡ್ ಎಲ್ಲ ಬಂದ್ಬಿಟ್ಟೈತೆ ಆಚೆಗೆ ಡೋರ್ ಮೇಲೆ. ಆಂಬುಲೆನ್ಸ್ ಅಲ್ಲ ಅವಾಗಲೇ ನೋಡಂಗಿಲ್ಲ, ಫುಲ್ ಅಕಡೆಗೆ ಒಂದು ಕಿಲೋಮೀಟರ್ ಒಂದು ಜಾಮಾನ್ ಬಂಡವಾಳ ಮೇಲೆ ಫುಲ್ಲು ಬ್ಲಡ್ಡು, ಫುಲ್ಲು ಬ್ಲಡ್ಡು. ಡೋರ್ ಲಾಕ್ ಮಾಡ್ಬಿಡೋಣ ನೋಡು. ಸ್ಟೇರಿಂಗ್ ರಾಕ್ ಜಾಮ್ ಆಗೈತೆ, ಅದು ಸ್ಟೇರಿಂಗ್ ಲಾಕ್ ಆಗಿದೆ. ಇದು ಕ್ರೇನ್ ಟೆಸ್ಟ್ ಹೆಚ್ಚಬೇಕು ನಾವು, ಇಲ್ಲಾಂದ್ರೆ ಆಗಲ್ಲ. ಹಿಂಗೆ ಹಿಂದಕ್ಕೆ ಹಿಂದಕ್ಕೆ ಹೋಗ್ಬೋದು ಹಿಂಗೆ ಇಲ್ಲಿ ನೋಡೋಣ, ಹಿಂಗೆ ಹಿಂದಕ್ಕೆ ಎತ್ಕೊಂಡು ಹೋಗ್ಬೋದು ಹಿಂಗೆ ಇದು ಎತ್ಬೋದು ಮೇಲಕ್ಕೆ, ಯಾಕಂದ್ರೆ ಇಂಜಿನ್ ಹಿಂದೆ ಎಲ್ಲ ಬರೋದು, ವೆಯ್ಟ್ ಕಮ್ಮಿ ಇರುತ್ತೆ. ಅಪ್ಪ ಸ್ವಾಮಿ, ಇದು ಹಿಂಗೆ ಉಲ್ಟಾ ಬಂದು ಹೊಡೆದಿರೋದು, ಇದು ಫುಲ್ಲು ಚಿಂದಿ. ಇದೆಲ್ಲ ದೇಪ್ಕೊಂಬಿಡ್ತಾರೆ ಇವಾಗ. ಇರೋ ನನ್ನ ಮೇಲೆ ಬತ್ತಿರಲ್ರೋ, ದೇವ್ರ ಕಾಪಾಡಪ್ಪ. ಮುಂದೆ ನೋಡ್ರು, ಅಯ್ಯೋ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳು ನೋಡ್ಬಿಟ್ರೆ ಗಾಡಿ ಓಡ್ಸೋಕ್ಕೆ ಭಯ ಆಯ್ತದಪ್ಪ. ಅದು ಎಸ್ಪೆಷಲಿ ಕಿಡ್ನಾಪ್ ಗಾಡಿ ಸೇಫ್ಟಿನೇ ಇಲ್ಲ, ಯಾಕಂದರೆ ನಮಗೂ ಫ್ರೆಂಟ್ಗೂ ಒಂದು ಒಂದು ಅಡಿ ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಹೊಡೆದ ತಕ್ಷಣ ಬರೋದೆ ನಮ್ಮ ಮೇಲೆ ಒಂಥರ ಯಮದೂತ ಪಕ್ಕದಲ್ಲೇ ಕೂತಿರ್ತಾನೆ ಓಮ್ನಿಲಿ. ಸೈಕ್ ಸೈಕ್ ಸೀನುಗಳು ಕೂಡ ಅಲ್ಲಿ, ಅದು ಎಣ್ಣೆ ಎಣ್ಣೆ ಹೊಡೆದ್ಬಿಟ್ಟು ಓಡಿಸಿರೋದಿದ್ದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನು. ಅದಕ್ಕೆ ಹೇಳೋದು ಎಣ್ಣೆ ಹೊಡೆದ್ಬಿಟ್ಟು ಎಲ್ಲ ಗಾಡಿ ಓಡಿಸ್ಬೇಡ್ರಿ. ಸುಮಾರು ಜನ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಪ್ರಾಣಗಳೇ ಕಳ್ಕೊಂಬಿಟ್ಟವ್ರೆ ಈ ವಿಚಾರಗಳಲ್ಲಿ. ನೋಡ್ರಿ ಎಷ್ಟು ಜನಕ್ಕೆ ಮೂರು ಗಾಡಿ ಆಕ್ಸಿಡೆಂಟ್ ಅಲ್ಲಿ, ಓಮ್ನಿ ಒಂದು, i20 ಒಂದು, ಅದ್ರ ಮುಂದೆ ಆಲ್ಟೋ ಒಂದು. ಬಟ್ ಆಲ್ಟೋಗೆ ಸುಮ್ಮನೆ ಟಚ್ ಆಗಿರೋದು ಅಷ್ಟೇ. ಓ ಕಾಲನೇ ಕೆಟ್ಟೋಯ್ತಪ್ಪ. ಸದ್ಯ ಪುಣ್ಯಕ್ಕೆ ಆಕ್ಸಿಡೆಂಟ್ ಆಗಿದ ತಕ್ಷಣ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸೋರೆ, ಗ್ರೇಟ್. ಅದೊಂದು ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ ಗುರು.